Six, five, four, हाय हेलो एंड नमस्कार वीक्षकरे यस नीवु नोड्तिदीरा गुरुची आयुर्वेद विशेष नेर प्रसार कार्यक्रमक्के तम्मेल्लरिगू वार्मली वेलकम माड्तिदीनि नानु स्मिता गौड इन्न ई ओंदु कार्यक्रमद विशेषते एनप्प अन्नोदाद्रे निम्म आरोग्यदल्लि यावुदे तरद समस्ये इद्रू ई ओंदु नेर प्रसार कार्यक्रमक्के काल् माड्बहुदु डाक्टर्स हत्र नेरवागि माताड्बहुदु निम्म टिवि स्क्रीन् मेले बर्ता इदे नेर प्रसार नंबर आ नंबर्गे काल् माड्बेकागुत्ते काल् माडिदाग दयमाडि टिवि वाल्यूम् कंप्लीट् आगि म्यूट् माडि हागे नेट्वर्क् इरुवंत जागदल्लि निंतु कार्यक्रमक्के काल् माडोदु उत्तम अंत तिळिस्तीनि हागिद्रे ई ओंदु नेर प्रसार डॉक्टर यावद्र बगे माहिती कोड्तारे अन्नोदाद्रे इनफर्टिलिटी अंद्रे बंजेतन इत्तीचेगे सर्वे सामान्यवागी काण्ता इदे ई कायिले अंत हेळबहुदु हागिद्रे ಬಂಜೆತನ ಅಂದ್ರೆ ಏನು ಬಂಜೆತನ ಬರೋದಕ್ಕೆ ಕಾರಣಗಳೇನು ಇನ್ನ ಬಂಜೆತನ ಅಂತ ಬಂದ್ರೆ ಗುಡಚಿ ಆಯುರ್ವೇದದಲ್ಲಿ ಯಾವ ತರದ ಸೂಕ್ತವಾದ ಟ್ರೀಟ್ಮೆಂಟ್ ಇದೆ ಸಾಕಷ್ಟು ವಿಚಾರ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಯಮುನಾ ಅವರು ಮೊದಲಿಗೆ ಅವರ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ನಮಸ್ತೆ ಡಾಕ್ಟರ್ ನಮಸ್ತೆ ವೆಲ್ಕಮ್ ಟು ದ ಶೋ ಇನ್ನ ವೀಕ್ಷಕರೆ ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಆಗಬೇಕು ಅಂತ ಇಚ್ಛೆ ಇದ್ದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಪಾಯಿಂಟ್ಮೆಂಟ್ ನಂಬರ್ ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಭೇಟಿ ಆಗ್ಬೋದು ಈಗಿರುವಂತಹ ಪರಿಸ್ಥಿತಿಯಲ್ಲಿ ನಾನು ಟ್ರಾವೆಲ್ ಮಾಡೋಕ್ಕೆ ಭಯ ಆಗುತ್ತೆ ಅಂದರೆ ಅಂಥವ್ರಿಗೋಸ್ಕರ ಆನ್ಲೈನಿನ ಮೂಲಕ ಕನ್ಸಲ್ಟೇಷನ್ ಕೂಡ ತೊಗೊಂತಾರೆ ಅಂತ ಹೇಳ್ಬೋದು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಅಪಾಯಿಂಟ್ಮೆಂಟ್ ನಂಬರ್ಗೆ ಕಾಲ್ ಮಾಡಿ ಮಾಹಿತಿನ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇನ್ನು ಡಾಕ್ಟರ್ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಇನ್ಫರ್ಟಿಲಿಟಿ ಅನ್ನೋದು ಎಲ್ಲರಲ್ಲೂ ಕಾಣ್ತಾ ಇದೆ ಅಂತ ಹೇಳ್ಬೋದು ಸೊ ಮೇಯ್ನ್ ಆಗಿ ಈ ಬಂಜೆತನ ಅಂದ್ರೆ ಏನು ಬಂಜೆತನ ಬರೋದಕ್ಕೆ ಕಾರಣ ಏನು ಅಂತ ತಿಳಿಸ್ಕೊಡಿ ಈಗ ಇನ್ಫರ್ಟಿಲಿಟಿ ಬಂಜೆತನ ಅಂದ್ರೆ ಮದುವೆ ಆಗಿ ಸತತವಾಗಿ ಟ್ರೈ ಮಾಡಿ ಒಂದು ವರ್ಷ ಸತತವಾಗಿ ಟ್ರೈ ಮಾಡಿ ಕೂಡ ಅಲ್ಲಿ ಗರ್ಭಧಾರಣೆ ಆಗಿಲ್ಲ ಅಂದಾಗ ಮಾತ್ರ ಅದನ್ನು ನಾವು ಇನ್ಫರ್ಟಿಲಿಟಿ ಅಂತ ಹೇಳಿ ತಗೊಳ್ತೇವೆ ಈ ಬಂಜೆತನ ಅಂತ ಬಂದಾಗ ಅದು ಬರೀ ಸ್ತ್ರೀಯರಿಗಷ್ಟೇ ಅಲ್ಲ ಅದು ಪುರುಷರದ್ದು ಕಾರಣ ಇರುತ್ತೆ ಓಕೆ ಎರಡೂ ಫ್ಯಾಕ್ಟರ್ಸ್ನ ನಾವು ನೋಡಬೇಕಾಗತ್ತೆ ಸ್ತ್ರೀಯರದಾಯಿತು ಪುರುಷರದಾಯಿತು ನೋಡಬೇಕಾಗತ್ತೆ ಇನ್ನು ಇನ್ಫರ್ಟಿಲಿಟಿಗೆ ಅಂತ ನಾವು ತಗೊಂಡಾಗ ಬಯೋಲಾಜಿಕಲ್ ಪ್ರೋಸೆಸ್ ಅಂತ ಹೇಳ್ತೇವೆ ಅಂದರೆ ನಮ್ಮ ದೇಹದಲ್ಲಿ ನೈಸರ್ಗಿಕವಾಗಿ ಕೆಲವೊಂದು ಕ್ರಿಯೆಗಳಾಗ್ತಿರುತ್ತೆ ಈ ಇನ್ಫರ್ಟಿಲಿಟಿನಲ್ಲಿ ಫಾರ್ ಎಕ್ಸಾಂಪಲ್ ಮೇಲ್ ಕನ್ಸೆಂಟ್ ತೊಗೊಂಡಾಗ ಸ್ಪರ್ಮ್ ಕ್ವಾಲಿಟಿ ಇಂಪಾರ್ಟೆಂಟು ಸ್ಪರ್ಮ್ ನಂಬರ್ ಕೂಡ ಇಂಪಾರ್ಟೆಂಟು ಮತ್ತು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸಲ್ಲಿ ಏನು ಸಿಸ್ಟಮ್ ಅಂತ ಹೇಳ್ತೀವಲ್ಲ ಆ ಟ್ಯೂಬಲ್ಲಿ ಪ್ರಾಪರಾಗಿ ಸ್ಪರ್ಮು ಮೂವ್ ಆಗಬೇಕು ಓಕೆ ಇದು ಬಯೋಲಾಜಿಕಲ್ ಪ್ರೋಸೆಸ್ ನೈಸರ್ಗಿಕವಾಗಿ ನಡೆಯುವಂಥ ಕ್ರಿಯೆ ಓಕೆ ಇನ್ನು ಫೀಮೇಲಲ್ಲಿ ಎವ್ರಿ ಮಂತ್ ಕೂಡ ಅವರಿಗೆ ಋತುಸ್ರಾವ ಸರಿ ಹೋಗಬೇಕು ಪ್ಲಸ್ ಓವುಲೇಷನ್ ಕೂಡ ಸರಿ ಹೋಗಬೇಕು ಅಂದರೆ ಅಂಡಾಣು ಉತ್ಪಾದನೆ ಆಗಬೇಕು ಎವ್ರಿ ಮಂತ್ ಕೂಡ ತಿಂಗಳ ಅಂಡಾಣು ಉತ್ಪಾದನೆ ಆಗಬೇಕು ಜೊತೆಗೆ ಈ ಅಂಡಾಣು ಮತ್ತು ವೀರ್ಯ ಸೇರಿ ಅಲ್ಲಿ ಯುಟ್ರಸ್ ಲೈನಿಂಗಲ್ಲಿ ಅಟ್ಯಾಚ್ ಆಗಬೇಕು ಅಂದರೆ ನಾವು ಗರ್ಭದಲ್ಲಿ ಅದು ಅಟ್ಯಾಚ್ ಆಗಬೇಕು ಅದು ಆವಾಗಲೇ ಅದು ಸಕ್ಸಸ್ಫುಲ್ ಕನ್ಸೆಪ್ಷನ್ ಅಂತ ಹೇಳ್ತೀವಿ ಈ ನೈಸರ್ಗಿಕ ಕ್ರಿಯೆಗೆ ಯಾವಾಗ ಅಡಚಣೆ ಆಗುತ್ತಲ್ಲ ಆ ಥರ ತೊಂದರೆಗಳಿಂದ ಇನ್ಫರ್ಟಿಲಿಟಿ ಆಗುತ್ತೆ ಈಗ ನೀವು ಕೇಳಿದ್ರೆ ಕಾರಣಗಳೇನು ಅಂತ ಹೇಳಿ ಈಗ ಮೇಲ್ ಇನ್ಫರ್ಟಿಲಿಟಿ ತಗೊಂಡಾಗ ಈಗ ಜನರಲ್ ಯಾವುದೇ ಇನ್ಫರ್ಟಿಲಿಟಿ ಇರಲಿ ಮೇಲ್ ಆಯಿತು ಫೀಮೇಲ್ ಆಯಿತು ಇತ್ತೀಚೆಗೆ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟು ಓಕೆ ಲೈಫ್ ಸ್ಟೈಲ್ ಇಶ್ಯೂಸಿಂದ ತುಂಬ ಕೇಸಸ್ಗಳು ಆಗ್ತಾ ಇದೆ ಓಕೆ ಈಗ ಏನಾಗುತ್ತೆ ಬೆಳಗ್ಗೆ ಬೇಗ ಎದ್ದೊಳಲ್ಲ ಮತ್ತೆ ಟಿಫನ್ ಮಾಡೋದು ಲೇಟು ಮತ್ತೆ ರಾತ್ರಿ ಕೂಡ ಊಟ ಮಾಡೋದು ತುಂಬ ಲೇಟ್ ಮಾಡ್ತಾರೆ ಮತ್ತೆ ಈಗ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡೋರು ಬರೋದೇ 12 ಗಂಟೆ 2 ಗಂಟೆಗೆ ಬಂದ್ಬಿಟ್ಟು ಆ ಟೈಮಲ್ಲಿ ಊಟ ಮಾಡಿ ಅವರು ಮಲ್ಕೊಂಡಾಗ ಏನಾಗುತ್ತೆ ಅಂದರೆ ಅಲ್ಲಿ ಮೆಟಬಾಲಿಕ್ ರೇಟು ಕಡಿಮೆ ಆಗುತ್ತೆ ಈ ಥರದ ಇಶ್ಯೂಸಿಂದ ಏನಾಗುತ್ತೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ಲೋಲಿ ಆಗುತ್ತೆ ಇದೆಲ್ಲ ಒಂದು ದಿನದಲ್ಲಿ ಆಗಲ್ಲ ಇಯರ್ಸ್ ಟುಗೆದರ್ ಇಂದ ಅದು ತೊಂದರೆಗಳು ಕಂಟಿನ್ಯೂಸ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಇನ್ಫರ್ಟಿಲಿಟಿ ಆಗೋ ಚಾನ್ಸ್ ಇರುತ್ತೆ ಈಗ ಮೇಲ್ ಇನ್ಫರ್ಟಿಲಿಟಿನಲ್ಲಿ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ತಗೊಂಡಾಗ ಈ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಮತ್ತು ಸಿಗರೇಟ್ ಸ್ಮೋಕಿಂಗು ಆಲ್ಕೋಹಾಲ್ ಕನ್ಸಂಪ್ಷನ್ನು ಈ ಎಲ್ಲ ತೊಂದರೆಗಳಿಂದನೂ ಇನ್ಫರ್ಟಿಲಿಟಿ ಆಗುತ್ತೆ ಅದ್ರ ಜೊತೆಗೆ ಮೆಡಿಕಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ ಅವರಿಗೆ ಈಗ ವೆರಿಕೋಸಿಲ್ ಪ್ರಾಬ್ಲಮ್ ಇದ್ರೆ ಪ್ಲಸ್ ಎಜಾಕ್ಯುಲೇಷನ್ಸ್ ಹೆಚ್ಚು ಇದ್ರೆ ಮತ್ತೆ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಹೇಳ್ತೀವಿ ಅಂದರೆ ಅದು ಸ್ಕ್ರೋಟಮಲ್ಲಿ ಅದು ಬಂದಿರಲ್ಲ ಟೆಸ್ಟಿಸ್ ಇನ್ನೂ ಅಲ್ಲಿ ಬಂದಿರಲ್ಲ ಅದು ಅನ್ಡಿಸೆಂಡೆಡ್ ಟೆಸ್ಟಿಸು ಈ ಥರ ಇಶ್ಯೂಸು ಮತ್ತು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ಈ ಎಲ್ಲ ಮೆಡಿಕಲ್ ಕಂಡೀಷನ್ಸ್ಗಳಲ್ಲೂ ಮೇಲ್ ಇನ್ಫರ್ಟಿಲಿಟಿ ಆಗುತ್ತೆ ಪ್ಲಸ್ ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ತುಂಬ ತಗೋತಾ ಇರ್ತಾರೆ ಚಿಕ್ಕ ಪುಟ್ಟದಕ್ಕೂ ಕೋಲ್ಡ್ ಕಾಫ್ ಆದ್ರೂ ಕಂಟಿನ್ಯೂಸ್ ಆಗಿ ವಿತೌಟ್ ಎನಿ ಇದು ಆಂಟಿಬಯೋಟಿಕ್ಸ್ ತಗೋತಾರೆ ಪ್ಲಸ್ ಈಗ ರುಮ್ಯಾಟೈಡ್ ಆರ್ಥ್ರೈಟಿಸು ಅಲ್ಸರೇಟಿವ್ ಕೊಲೈಟಿಸು ಈ ಥರದಲ್ಲಿ ಲಾಂಗ್ ಟರ್ಮಲ್ಲಿ ಮೆಡಿಕೇಷನ್ ಇರುತ್ತೆ ಈ ಮೆಡಿಕೇಷನ್ಸ್ಗಳಿಂದನೂ ಅದು ಮೇಲ್ ಇನ್ಫರ್ಟಿಲಿಟಿ ಕಾಸ್ ಆಗ್ಬೋದು ಓಕೆ ಇನ್ನು ಫೀಮೇಲಿಗೆ ನಾವು ತೊಗೊಂಡಾಗ ಫೀಮೇಲ್ ಇನ್ಫರ್ಟಿಲಿಟಿಗೆ ಏನು ಕಾಸ್ ಅಂತ ತೊಗೊಂಡಾಗ ಒಂದು ನಾನು ಮುಂಚೆ ಹೇಳಿದೆ ಅದು ಫುಡ್ ಹ್ಯಾಬಿಟ್ಸು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಅದರ ಜೊತೆಗೆ ನಿದ್ದೆ ಕೂಡ ಇಂಪಾರ್ಟೆಂಟ್ ಇವಾಗ ಹೇಳ್ತಾರೆ ನೈಟ್ ಶಿಫ್ಟ್ ಮಾಡಿದ್ರು
ನಾನು ಆರಾಮಾಗಿ 8 ಅವರ್ ಮಲ್ಕೋತೀನಿ ಡಾಕ್ಟ್ರೆ ಅಂತ ಹೇಳ್ತಾರೆ. ಯಾವಾಗ ನಾವು ಪ್ರಕೃತಿ ವಿರುದ್ಧವಾಗಿ ಹೋಗ್ತೀವಲ್ಲ ಅವಾಗ ನಮ್ಮ ದೇಹದಲ್ಲಿ ಅದು ಇಂಪ್ಯಾಕ್ಟ್ಸ್ ಮಾಡೇ ಮಾಡುತ್ತೆ, ಅಂದರೆ ಮೆಟಬಾಲಿಕ್ ರೇಟ್ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸ್ ಇರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಮೆಡಿಕಲ್ ಕಂಡೀಷನ್ ಅಂತ ಹೇಳಿದ್ರೆ, ಈಗ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇರ್ಬೋದು, ಹೈಪೋಥೈರಾಯ್ಡಿಸಮ್ ಇರ್ಬೋದು, ಇಲ್ಲ ಟ್ಯೂಬ್ ಬ್ಲಾಕ್ ಆಗಿರುತ್ತೆ, ಇಲ್ಲ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಇರುತ್ತೆ, ಮತ್ತು ಕೆಲವೊಬ್ಬರಿಗೆ ಏನಾಗುತ್ತೆ ಈ ಫಿಮೇಲ್ ಇನ್ಫರ್ಟಿಲಿಟಿ ಬರುತ್ತೆ, ಅವ್ರಿಗೆ ಎಂಡೋಮೆಟ್ರಿಯೋಸಿಸ್ ಇಶ್ಯೂಸ್ ಇರುತ್ತೆ, ಅಂದರೆ ಎವ್ರಿ ಮಂತ್ ಸೈಕಲಲ್ಲೂ ಕೂಡ ಸಿವಿಯರ್ ಪೇಯ್ನ್ ಬರ್ತಾ ಇರುತ್ತೆ, ಹೆವಿ ಬ್ಲೀಡಿಂಗ್ ಇರುತ್ತೆ, ಮತ್ತು ಅಡಿನೋಮಯೋಸಿಸ್ ಅಂತ ಹೇಳ್ತೀವಿ, ಅಡಿಷನ್ಸ್ ಇರುತ್ತೆ. ಈ ಎಲ್ಲ ಕಂಡೀಷನ್ಸಲ್ಲೂ ಕೂಡ ಅದು ಇನ್ಫರ್ಟಿಲಿಟಿಗೆ ಲೀಡ್ ಮಾಡುತ್ತೆ. ಓಕೆ ಓಕೆ. ಅದ್ರ ಜೊತೆಗೆ ಈಗ ಕೆಲವೊಂದು ಕಂಟಿನ್ಯೂಸ್ ಮೆಡಿಕೇಷನ್ಸ್ ತೊಗೋತಾ ಇರ್ತಾರೆ, ಈಗ ನಮ್ಮ ಮುಂಚೆ ಹೇಳಿದ್ನಲ್ಲ ಆ್ಯಂಟಿಬಯೋಟಿಕ್ಸ್ ತೊಗೋತಾರೆ, ಮತ್ತು ರುಮ್ಯಾಟೈಡ್ ಆರ್ಥ್ರೈಟಿಸ್, ಆಟೋ ಇಮ್ಯೂನ್ ಡಿಸಾರ್ಡರ್, ಅದಕ್ಕೆ ಕಂಟಿನ್ಯೂಸ್ ಮೆಡಿಕೇಷನ್ಸ್ ಇರುತ್ತೆ. ಈ ಥರ ಇಶ್ಯೂಸ್ಗಳಿಂದನೂ ಇನ್ಫರ್ಟಿಲಿಟಿ ಆಗೋ ಚಾನ್ಸ್ ಇರುತ್ತೆ. ಮತ್ತು ಈಗ ಕೆಲವೊಬ್ಬರು ಕ್ಯಾನ್ಸರಸ್ ಟ್ರೀಟ್ಮೆಂಟ್ ತೊಗೋತಾ ಇರ್ತಾರೆ ಅರ್ಲಿ ಸ್ಟೇಜಲ್ಲಿ, ಈಗ ಕೀಮೋಥೆರಪಿ ಇರ್ಬೋದು, ರೇಡಿಯೇಷನ್ಸ್ ಥೆರಪಿ ಇರ್ಬೋದು, ಈ ಥರದ್ದು ತೊಗೊಳ್ತಾ ಇರ್ತಾರೆ, ಅವರಲ್ಲೂ ಕೂಡ ಇನ್ಫರ್ಟಿಲಿಟಿ ಇಶ್ಯೂಸ್ ಆಗುತ್ತೆ. ಓಕೆ ಡಾಕ್ಟರ್, ಇದೆಲ್ಲ ಕಾರಣಗಳು. ಓಕೆ, ಇನ್ನು ವಿಕ್ಸ್ಕ್ರೆ ಡಾಕ್ಟರ್ ಹೇಳಿದ್ದು ಕೇಳಿದ್ರಲ್ಲ, ಬಂಜೆತನ ಆಗೋದಕ್ಕೆ ಕಾರಣಗಳೇನು ಅಂತ ತಿಳಿಸ್ಕೊಟ್ಟಿದ್ದಾರೆ. ನಾನು ನಿಮಗೂ ಕೂಡ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯಮುನಾ ಅವ್ರ ಹತ್ರ ಮಾತಾಡಬೇಕು ಅಂತ ಇಚ್ಛೆ ಇದ್ದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೇರ ಪ್ರಸಾರ ನಂಬರ್, ಆ ನಂಬರ್ಗೆ ಕಾಲ್ ಮಾಡ್ಬೋದು. ಇನ್ನು ಡಾಕ್ಟರ್ನ ನೇರವಾಗಿ ಭೇಟಿ ಆಗಿ ನಿಮ್ಮಲ್ಲಿರುವಂತಹ ಆರೋಗ್ಯದ ಸಮಸ್ಯೆಗೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಪಾಯಿಂಟ್ಮೆಂಟ್ ನಂಬರ್, ಆ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಭೇಟಿ ಆಗ್ಬೋದು ಅಂತ ತಿಳಿಸ್ತಾ. ಇನ್ನು ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಅಂದರೆ ಫಿಮೇಲ್ಗೆ ಮೇಯ್ನಾಗಿ ಇನ್ಫರ್ಟಿಲಿಟಿ ಅಂತ ಬಂದಾಗ ಪಿ ಸಿ ಒ ಡಿ ಅಂತ ಹೇಳ್ತಾ ಇದ್ರಿ, ಈ ಪಿ ಸಿ ಒ ಡಿ ಆಗಿರ್ಬೋದು ಹೈಪೋಥೈರಾಯ್ಡಿಸಮ್ ಇರೋರಿಗೆ ನಿಮ್ಮಲ್ಲಿ ಬಂದಾಗ ಯಾವ ಥರ ಟ್ರೀಟ್ ಮಾಡ್ತೀರಾ ಅಂತ. ಯಾಕಂದರೆ ನೀವು ಹೇಳ್ದಂಗೆ ಎಲ್ಲ ಒಂದು ಕಡೆ ಇನ್ಫರ್ಟಿಲಿಟಿಗೆ ಫಸ್ಟ್ ಸ್ಟೇಜೇ ಪಿ ಸಿ ಒ ಡಿ ಇಲ್ಲ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತಿದ್ರಿ, ಸೊ ಇವ್ರಿಗೆ ಹೇಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಈಗ ಪಿ ಸಿ ಒ ಡಿ ಅಂದರೆ ಕೆಲವೊಬ್ಬರಿಗೆ ಇರೆಗ್ಯುಲರ್ ಸೈಕಲ್ ಇರುತ್ತೆ, ಕೆಲವೊಬ್ರಿಗೆ ಸೈಕಲ್ ರೆಗ್ಯುಲರ್ ಇರುತ್ತೆ ಬಟ್ ಓವುಲೇಷನ್ ಆಗ್ತಿರಲ್ಲ. ಓಕೆ, ಮತ್ತು ಇನ್ನು ಕೆಲವೊಂದು ಸಿಂಪ್ಟಮ್ ಅಂದರೆ ಏರ್ ಫಾಲ್ ಇರುತ್ತೆ, ತುಂಬ ಸ್ಕಿನ್ ಟ್ಯಾನ್ ಆಗೋದು, ಮತ್ತು ವೆಯ್ಟ್ ತುಂಬ ಗೈನ್ ಆಗ್ತಾ ಇರ್ತಾರೆ, ಈ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ. ಈಗ ಕೆಲವೊಬ್ಬರಿಗೆ ಇರೆಗ್ಯುಲರ್ ಸೈಕಲ್ ಅಂದರೆ ಅಕಾಲಿಕ ಋತುಸ್ರಾವ ಅಂತ ಹೇಳ್ತೀವಿ, ಯಾವ ಟೈಮಲ್ಲಿ 2 ತಿಂಗಳಿಗಾಗ್ಬೋದು ಇಲ್ಲ 3 ತಿಂಗಳಿಗಾಗ್ಬೋದು ಆ ಥರದಿರುತ್ತೆ. ಆ ಥರ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಅವರು ಇಮ್ಮಿಡಿಯೇಟ್ಲಿ ಅದನ್ನ ರೂಲ್ ಔಟ್ ಮಾಡಿಕೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮೆಡಿಕೇಷನ್ ತೊಗೊಳ್ಳೋದು ಇಂಪಾರ್ಟೆಂಟು. ಯಾಕೆಂದರೆ ಪಿ ಸಿ ಒ ಡಿನಲ್ಲಿ ಏನಾಗುತ್ತೆ ಅಂದರೆ ಎವ್ರಿ ಮಂತು ಒಂದು ಎಗ್ಗು ರಿಲೀಸ್ ಆಗಬೇಕು. ಈ ಪಿ ಸಿ ಒ ಡಿ ಇಶ್ಯೂಸ್ ಇದ್ದಾಗ ಏನಾಗುತ್ತೆ, ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್ಸಿಂದ ಎವ್ರಿ ಮಂತು ಕೂಡ ಅಲ್ಲಿ ಎಗ್ಗು ರಿಲೀಸ್ ಆಗ್ತಾ ಇರಲ್ಲ. ಓಕೆ, ಅದು ಎಲ್ಲ ಪ್ರೊಸೆಸ್ ಆಗುತ್ತೆ, ಎಗ್ಗು ರಿಲೀಸ್ ಆಗಲ್ಲ, ಅದು ಹಾಗೆ ಸಿಸ್ಟ್ ಆಗಿ ಅಲ್ಲೇ ಉಳಿತಾ ಹೋಗುತ್ತೆ, ಅದನ್ನೇ ನಾವು ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳುವಂಥದ್ದು. ಈ ಥರ ಇಶ್ಯೂಸ್ ಇರೋರು ಫಸ್ಟು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಓಕೆ, ನಂಗೆ ಕ್ಲಿನಿಕಲ್ಲಿ ಯೂಶಲಿ ಈಗ ಒಂದು 10 ಮೆಂಬರ್ಸ್ ಬಂದರೆ ಇತ್ತೀಚೆಗೆ ಮಿನಿಮಮ್ 6 to 7 ಪೀಪಲ್ ಪಿ ಸಿ ಒ ಡಿ ಇಶ್ಯೂಸ್ ಇದ್ದೇ ಇರುತ್ತೆ. ಯಾಕೆಂದರೆ ಈಗಿನ ಲೈಫ್ ಸ್ಟೈಲು, ಮತ್ತೆ ಈಗ ಗೊತ್ತಲ್ಲ ಜಂಕ್ ಫುಡ್ ಫಾಸ್ಟ್ ಫುಡ್ ತುಂಬ ಆಗಿದೆ. ಈಗ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ಚು ಈಸಿಲಿ, ಇವಾಗ ಲಾಕ್ಡೌನ್ ಆದಮೇಲೆ ಅಂತೂ ಈಸಿಲಿ ಈಗ ಮನೆಗೆ ಹೋಮ್ ಡೆಲಿವರಿ ಎಲ್ಲ ಇರೋದ್ರಿಂದ ತುಂಬ ಈಸಿಲಿ ಅಸೆಸಬಲ್ ಆಗಿರೋದ್ರಿಂದ ಆ ಥರ ತುಂಬ ಜಾಸ್ತಿ ಆಗಿದೆ. ಈಗ ತುಂಬ ಜನ ಹೇಳ್ತಾರೆ, ಈಗ ನಾನು ಸುಮ್ಮನೆ ಕೇಳಿದಾಗ ನಿಮ್ದು ಹೇಗೆ ಫುಡ್ ಹ್ಯಾಬಿಟ್ಸ್ ಅಂದರೆ, ಇಲ್ಲ ನಾನು ಹೊರಗಡೆ ಏನು ತಿನ್ನಲ್ಲ ಇಡ್ಲಿ ದೋಸೆ ತಿಂತೀನಿ ಅಂತ ಹೇಳ್ತಾರೆ ಬೆಳಗ್ಗೆ ಇಡ್ಲಿ ದೋಸೆ. ಅದು ಕೇಳಿದ್ರೆ ತುಂಬ ಜನ ಹೇಳ್ತಾರೆ ವಾರಕ್ಕೊಂದಿನ ಹಿಟ್ಟು ಮಾಡಿ ಇಟ್ಬಿಡ್ತಾರೆ ಫ್ರಿಡ್ಜಲ್ಲಿ, ಬೆಳಗ್ಗೆ ಇಡ್ಲಿ ಸಂಜೆ ದೋಸೆ, ಈ ಥರದ ಅಭ್ಯಾಸಗಳು ತುಂಬ ಇರುತ್ತೆ. ಓಕೆ, ಅಂದರೆ ಪ್ರಿಸರ್ವ್ ಫುಡ್ಡಿಂದನೂ ಪ್ರಾಬ್ಲಮ್ ಆಗುತ್ತೆ. ಫರ್ಮೆಂಟೆಡ್ ಫುಡ್ ಇರುತ್ತಲ್ಲ, ಫರ್ಮೆಂಟೆಡ್ ಫುಡ್ಡು ಫ್ರೆಶ್ ಆಗಿ ಅಂದರೆ ಏನು ತೊಂದರೆ ಇಲ್ಲ. ಲಾಂಗ್ ಟರ್ಮಲ್ಲಿ ಫರ್ಮೆಂಟೆಡ್ ಫುಡ್ಡು ರೆಗ್ಯುಲರ್ ಬೇಸಿಸಲ್ಲಿ ತೊಗೊಂಡಾಗ ಈ ಥರ ಮೆಟಬಾಲಿಕ್ ಇಶ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಮೆಟಬಾಲಿಕ್ ರೇಟ್ ಕಡಿಮೆ ಆದಾಗ ಸ್ಲೋಲಿ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಈ ಥರದ್ದು ಕೂಡ ಕನ್ಸರ್ನ್. ಈಗ ತುಂಬ ಜನ ಪಿಕಲ್ಸ್ ತಿಂತಾ ಇರ್ತಾರೆ, ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಇದೆಲ್ಲ ಚಿಕ್ಕ ಚಿಕ್ಕ ಎಕ್ಸಾಂಪಲ್, ಅವ್ರಿಗೆ ಗೊತ್ತಿರಲ್ಲ. ಮತ್ತು ಇವಾಗ ಯೂಶಲಿ ಇವಾಗೆಲ್ಲ ನೈಟ್ ಶಿಫ್ಟ್ಸಲ್ಲಿ ವರ್ಕ್ ಮಾಡೋರು ತುಂಬ ಜಾಸ್ತಿ, ಅದರಿಂದ ಏನಾಗುತ್ತೆ ಅಂದರೆ ನೈಟಲ್ಲಿ ಪ್ರಾಪರಾಗಿ ನಿದ್ದೆ ಆಗಲ್ಲ, ಮತ್ತು ಟೈಮಿಗೆ ಅವರು ಊಟ ಕೂಡ ಮಾಡಲ್ಲ. ಅಂದರೆ ಈಗ 12 ಗಂಟೆಗೋ 2 ಗಂಟೆಗೋ ಬಂದು ಊಟ ಮಾಡ್ತಾರೆ, ಆ ಟೈಮಲ್ಲಿ ಟೈಮ್ ಸಿಗೋದೆ ರಿಲ್ಯಾಕ್ಸಾಗಿ ಊಟ ಮಾಡೋಕ್ಕೆ ಅವ್ರಿಗೆ ಆ ಟೈಮಲ್ಲಿ ಅವರು ಹೆವಿ ಫುಡ್ಡು ತೊಗೊಂಡು ಮಲ್ಕೊಂಡಾಗ ಅವ್ರಿಗೆ ಅನಿಸುತ್ತೆ ನಾನು ಊಟ ಮಾಡಿದ್ದೀನಿ, ಹೆಲ್ದಿ ಫುಡ್ ತಿಂದಿದ್ದೀನಿ ಅಂತ, ಅಲ್ಲಿ ಪ್ರಾಪರಾಗಿ ಅದು ಡೈಜೆಸ್ಟ್ ಆಗಲ್ಲ, ಅದರಿಂದ ಮೆಟಬಾಲಿಕ್ ಸ್ಲೋ ಡೌನ್ ಆಗೋದ್ರಿಂದ ಡೆಫಿನೆಟ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಈ ಥರ ಇಶ್ಯೂಸ್ ಆಗ್ತಿದೆ. ಮುಂಚೆ ಎಲ್ಲ ಈಗ ಒಂದು 10 ಇಯರ್ಸ್ ಬ್ಯಾಕೆ ನೋಡಿದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಈ ಪಿ ಸಿ ಒ ಡಿ ಇಶ್ಯೂಸು ಥೈರಾಯ್ಡು ಎಲ್ಲ ಇರಲಿಲ್ಲ. ಇತ್ತೀಚೆಗೆ ಎಷ್ಟು ಜಾಸ್ತಿ ಆಗಿದೆ ಅಂದರೆ 10 ಅಲ್ಲಿ 6 ಪೀಪಲ್ ಪಿ ಸಿ ಒ ಡಿ, ಅಷ್ಟು ಇಂಪ್ಯಾಕ್ಟ್ಸ್ ಆಗಿದೆ. ಅದಕ್ಕೆ ಮೇನ್ ಪೇರೆಂಟ್ಸು ದೇ ಹ್ಯಾವ್ ಟು ಗೈಡ್,
ಅರ್ಲಿ ಏಜಸ್ ಅಲ್ಲಿ ಟೀನೇಜಸ್ ಅಲ್ಲಿ ದೇ ಹ್ಯಾವ್ ಟು ಗೈ ಅಂದ್ರೆ ಲೈಫ್ ಸ್ಟೈಲ್ ಹೇಗಿರಬೇಕು ಅದೆಲ್ಲ ಮತ್ತೆ ಮಿನಿಮಮ್ ಮಾಡ್ರೇಟ್ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ಓಕೆ, ಅದು ಮಾಡ್ಕೊಂಡೆ ಅಂದ್ರೆ ಈಗ ನನಗೆ ವರ್ಕೌಟ್ ಮಾಡೋಕ್ಕಾಗಲ್ಲ, ನಾವು ಆ ಥರ ಹೇಳ್ತಾ ಇಲ್ಲ, ಎಕ್ಸಸೈಸೇ ಮಾಡ್ಬೇಕಂತಿಲ್ಲ. ಬೆಳಿಗ್ಗೆ ಎದ್ದಾಗ ಒಂದು 10-15 ನಿಮಿಷ ಅವ್ರು ಜಾಗಿಂಗ್, ಬ್ರಿಸ್ಕ್ ಜಾಗಿಂಗ್, ನಿಂತಲೇ ಜಾಗಿಂಗ್ ಮಾಡಿದ್ರು ಸಾಕು. ಖಂಡಿತ ಡಾಕ್ಟರ್, ಇದ್ರ ಬಗ್ಗೆ ಮಾಹಿತಿ ತಿಳಿಸುರಂತೆ. ಕಾರ್ಯಕ್ರಮದಲ್ಲಿ ಕಾಲರ್ ಇದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಹಲೋ, ಹಲೋ, ನಮಸ್ತೆ ಸರ್, ಹೆಸರು ಹೇಳಿ. ಓಕೆ, ಜ್ಯೋತಿ ಅವರು ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೈಸೂರಿಂದ ಮಾತಾಡಿದೆ. ಓಕೆ, ನಿಮ್ಮ ಸಮಸ್ಯೆ ಏನಿದೆ ನೇರವಾಗಿ ಡಾಕ್ಟರ್ ಯಮುನವ್ರ ಹತ್ರ ಮಾತಾಡಿ. ಮಾ ಹಲೋ, ಜ್ಯೋತಿ ಅವರೇ ಹೇಳಿ. ಹಲೋ, ನಮಸ್ತೆ ಮೇಡಮ್. ಹಾ, ನಮಸ್ತೆ. ನಾವು ಮದ್ವೆ 5 ವರ್ಷ ಆಗಿದೆ. ಓಕೆ, ಮಕ್ಕಳಿಲ್ಲ, ಅದಕ್ಕೆ ಬರ್ತಿತ್ತಲ್ಲ ಪ್ರೋಗ್ರಾಮ್ ಅಂತ ಹೇಳಿ ಮಾಡ್ದು. ಓಕೆ, ನಿಮ್ಗೆ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಇದೆಯಾ? ಹಾ, ರೆಗ್ಯುಲರ್ ಇದೆ ಮೇಡಮ್. ಓಕೆ, ಬೇರೆ ಏನಾದರೂ ಮೆಡಿಸಿನ್ಸ್ ಈ ತರ ಮುಂಚೆ ಏನಾದ್ರು ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಇದ್ರಾ? ಇಲ್ಲ ಇಲ್ಲ, ತಗೊಂಡಿದ್ರ? ಆ ತರ ಏನಿಲ್ಲ. ಓಕೆ, ಕೆಲವು ಕಡೆ ತೋರಿಸಿದ್ವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಏನು ಇಬ್ರಲ್ಲೂ ಪ್ರಾಬ್ಲಮ್ ಇಲ್ಲ ಅಂತಾರೆ, ಆದ್ರೆ ಆಗ್ತಿಲ್ಲ. ಓಕೆ ಓಕೆ, ಕೆಲವೊಂದ್ಸಲ ಇದು ಅನ್ಡಿಫೈನ್ಡ್ ಅಂತ ಹೇಳ್ತೀವಿ. ಓಕೆ, ಅದರಿಂದ ನಿಮ್ದು ಇತ್ತೀಚೆಗೆ ಏನು ರಿಪೋರ್ಟ್ಸ್ ಮಾಡಿಸಿದಿರಲ್ಲ, ಸ್ಕ್ಯಾನ್ ರಿಪೋರ್ಟ್ ಆಯಿತು, ಬ್ಲಡ್ ರಿಪೋರ್ಟ್ ಆಯಿತು. ಓಕೆ, ಅಲ್ಲಿ ಕೆಲವೊಂದು ಅಪಾಯಿಂಟ್ಮೆಂಟ್ಗೆ ಅಂತೇಳಿ ಒಂದು ನಂಬರ್ ಶೋ ಮಾಡ್ತಿದ್ದಾರಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ರಿಪೋರ್ಟ್ಸ್ ಎಲ್ಲ. ಓಕೆ, ಅದು ನೋಡಿಕೊಂಡು ನಾವು ನಿಮಗೆ ಕನ್ಸಲ್ಟೇಷನ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಓಕೆ, ಅದ್ರ ಜೊತೆಗೆ ಇವಾಗ ಹೇಳ್ತೀವಲ್ಲ ಲೈಫ್ ಸ್ಟೈಲ್ ಚೇಂಜಸ್ಸು, ಅದೆಲ್ಲ ನೀವು ಸರಿ ಮಾಡ್ಕೊಳ್ಬೇಕಾಗತ್ತೆ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮಾ, ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು, ನೇರವಾಗಿ ಡಾಕ್ಟರ್ ಯಮುನವ್ರನ್ನ ಭೇಟಿ ಆಗಬೇಕು ಅಂತ ಇಚ್ಛೆ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಪಾಯಿಂಟ್ಮೆಂಟ್ ನಂಬರ್, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಭೇಟಿಯಾಗಿ ಇಲ್ಲ ಆನ್ಲೈನಿನ ಮೂಲಕ ಕೂಡ ನೀವು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ಬರು ಕಾಲರ್. ಹಲೋ, 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 ನಮಸ್ತೆ, ಹೆಸರು ಹೇಳಿ. ರಂಗನಾಥ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದು ಸರ್ ನೀವು? ಚಿತ್ರದುರ್ಗ ಮೇಡಮ್. ಸರಿ, ನಿಮ್ಮ ಸಮಸ್ಯೆ ಏನಿದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿ ಸರ್. ಹಲೋ, ಹಲೋ, ಹಾ ಹೇಳಿ ಸರ್. ಮೇಡಮ್ ಅವರೇ, ನಮಗೆ ಮದುವೆ 4 ವರ್ಷ ಆಗಿದೆ. ಓಕೆ, ಮಕ್ಕಳು ಆಗ್ತಾ ಇಲ್ಲ ಮೇಡಮ್. ಅದೇ ನಾವು ಒಂದ್ಸಲಿ ನಮ್ಮ ಮನೆಯವರಿಗೆ ಅಬಶನ್ ಆಯ್ತು. ಓಕೆ, ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಕನ್ಸ್ಯೂ ಆಗ್ತಾ ಇಲ್ಲ. ಓಕೆ, ಇತ್ತೀಚೆಗೆ ಏನಾದರೂ ನೀವು ರಿಪೋರ್ಟ್ಸ್ ಆ ಥರದ್ದು ಏನಾದರೂ ಮಾಡಿಸಿದ್ರ, ಸ್ಕ್ಯಾನ್ ರಿಪೋರ್ಟ್? ಮೇಡಮ್ ಅವರೇ, ಎಲ್ಲ ಮಾಡಿಸಿದ್ವಿ. ಎಲ್ಲ ನಾರ್ಮಲ್ ಇದೆಯಾ ರಿಪೋರ್ಟ್ ಎಲ್ಲ? ಎಲ್ಲ ನಾರ್ಮಲ್ ಇದೆ ಮೇಡಮ್, ನಮ್ದು ಸ್ವಲ್ಪ ಕೌಂಟಿಂಗ್ ಕಮ್ಮಿ ಅಂತ ಹೇಳಿದ್ರೆ. ಹೌದಾ, ಅದಕ್ಕೆ ನಿಮ್ದು ರಿಪೋರ್ಟ್ ಎಲ್ಲ ಒಂದ್ಸಲ ಶೇರ್ ಮಾಡಿ. ಓಕೆ, ಅದಕ್ಕೆ ನಾನು ಸೂಕ್ತ ಚಿಕಿತ್ಸೆ ಕೊಡ್ಬೋದು, ಏನು ತೊಂದರೆ ಇಲ್ಲ. ಅದ್ರ ಜೊತೆಗೆ ಈಗ ನಾನು ಹೇಳಿದ್ನಲ್ಲ, ತುಂಬ ಇಡ್ಲಿ ದೋಸೆ ಫರ್ಮೆಂಟೆಡ್ ಫುಡ್ಡು ಪಿಕಲ್ಸು ಆ ಥರದ್ದೆಲ್ಲ ತೊಗೊಳ್ಬೇಡಿ ಆದಷ್ಟು. ಓಕೆ, ಮತ್ತೆ ಸ್ವಲ್ಪ ಬೇಗ ಮಲಗಿ ಬೇಗ ಎದ್ದೋಳು ಅಂತ ಅಭ್ಯಾಸ ಮಾಡ್ಕೊಳ್ಳಿ, ಇದು ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮದು ಏನು ರಿಪೋರ್ಟ್ಸ್ ಇದೆ ಎಲ್ಲ, ಸೆಮೆನ್ ಅನಾಲಿಸಿಸ್ ರಿಪೋರ್ಟು, ಅಲ್ಲಿ ಅಪಾಯಿಂಟ್ಮೆಂಟ್ಗೆ ಅಂತೇಳಿ ನಂಬರ್ ತೋರಿಸ್ತಾ ಇದ್ದಾರಲ್ಲ, ಆ ವಾಟ್ಸಪ್ ನಂಬರ್ಗೆ ಕಳಿಸಿ, ನಾನು ನಿಮಗೆ ಇಮಿಡಿಯೇಟ್ ರಿಪ್ಲೈ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್ ಹೇಳ್ದಂಗೆ ನೀವು ರೀಸೆಂಟಾಗಿ ಏನೆಲ್ಲ ಒಂದು ಸ್ಕ್ಯಾನ್ ಮಾಡಿಸಿರೋದು ಎಲ್ಲ ರಿಪೋರ್ಟ್ಸ್ ಇದೆ, ಅದನ್ನು ವಾಟ್ಸಪ್ ನಂಬರ್ ಬರ್ತಾ ಇದೆಯಲ್ಲ ಅಪಾಯಿಂಟ್ಮೆಂಟ್ ನಂಬರ್ ಅಂತ, ಆ ನಂಬರ್ಗೆ ನೀವು ಶೇರ್ ಮಾಡಿ ಡಾಕ್ಟರ್ ನಿಮಗೆ ರಿಪ್ಲೈ ಕೊಡ್ತಾರೆ, ಹಾಗೆ ಯಾವಾಗ ಭೇಟಿ ಆಗಬೇಕು ಅಂತ ಕೂಡ ತಿಳಿಸ್ತಾರೆ ಅಂತ ಹೇಳ್ತಾ ಮತ್ತೊಬ್ಬರು ಕಾಲರ್. ಹಲೋ, 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 ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೆಸರು ಹೇಳಿ. ಕವಿತಾ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದು ಮಾ? ಗದಗಿಂದ. ಸರಿ, ನಿಮ್ಮ ಸಮಸ್ಯೆ ಏನಿದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿ ಮಾ. ಹಲೋ, ಹೇಳಿ ಕವಿತಾ ಅವರೇ. ಹಾ ಹೇಳಿ. ನಂದು ಎಂಡೋಮೆಟ್ರಿಕ್ ಸಿಸ್ಟಿನ್ ಪ್ರಾಬ್ಲಮ್ ಇದೆ ಮೇಡಮ್. ಓಕೆ, ಯಾವಾಗ ನಿಮ್ಗೆ ಗೊತ್ತಾಗಿದ್ದು ಎಂಡೋಮೆಟ್ರಿಕ್ ಸಿಸ್ಟ್ ಇದೆ ಅಂತ ಹೇಳಿ? ನಾವು 6 ಮಂತ್ ಅಲ್ಲಿ ಗೊತ್ತಾಗಿದೆ ಮೇಡಮ್. ಓಕೆ ಓಕೆ, ಅದಕ್ಕೆ ತುಂಬಾ ಏನಾದರೂ ನಿಮಗೆ ಈಗ ಮುಟ್ಟಾದಾಗ ತುಂಬಾ ಪೇನ್ ಬರುತ್ತೆ ಆ ತರದ ಏನಾದರೂ ಸಮಸ್ಯೆ ಇರುತ್ತಾ? ಹಾ, ಅವಾಗ ಪೇನ್ ಇತ್ತು ರೀ ಮ್ಯಾಮ್, ಅದನ್ನ ನಾವು ಆಪರೇಷನ್ ಮಾಡಿ ಸಿಸ್ಟ್ ನ ಹೊರಗೆ ತೆಗೆದಿದ್ದಾರೆ, ಎಂಡೋಮೆಟ್ರಿಕ್ ಚಾಕ್ಲೇಟ್ ಸಿಸ್ಟ್ ಇತ್ತು. ಓಕೆ ಓಕೆ, ಏನು ಲ್ಯಾಪ್ರೋಸ್ಕೋಪಿಕ್ ಮಾಡ್ಕೊಂಡಿದ್ರಾ ಮೇಡಮ್? ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ತರ ಮಾಡಿ ತೆಗೆದಿದ್ರಾ? ಹಾ, ಲ್ಯಾಪ್ರೋಸ್ಕೋಪಿಕ್ ಆಗಿದೆ ರೀ ಮ್ಯಾಮ್. ಓಕೆ, ಅದಾದ್ಮೇಲೆ ಇವಾಗ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗ್ತಾ ಇದೆ ಅಲ್ವಾ? ಹೌದು, ಯಾಕೆಂದ್ರೆ ಈ ಎಂಡೋಮೆಟ್ರಿಕ್ ಸಿಸ್ಟ್ ಕೆಲವೊಂದ್ಸಲ ಸರ್ಜರಿ ಮಾಡಿ ತೆಗೆದ್ಮೇಲೂ ಕೆಲವೊಬ್ಬರಿಗೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಅದಕ್ಕೆ ಅದ್ರ ಸೈಜ್ ಎಷ್ಟಿದೆ ಅದೆಲ್ಲ ನೋಡಿ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ನಿಮ್ಮದು ರಿಪೋರ್ಟ್ ಎಲ್ಲ ಇದೆಯಲ್ಲ, ಇತ್ತೀಚೆಗೆ ಸ್ಕ್ಯಾನ್ ರಿಪೋರ್ಟು ಆ ಸರ್ಜರಿ ಮಾಡಿಸ್ಕೊಂಡಿದ್ದ ರಿಪೋರ್ಟು ಅದೆಲ್ಲ ನೀವು ವಾಟ್ಸಪ್ಪಲ್ಲಿ ಕಳಿಸಿ, ಅದನ್ನು ನಾವು ನೋಡಿ ನಿಮಗೆ ರಿಪ್ಲೈ ಮಾಡ್ತೀವಿ. ಕನ್ಸಲ್ಟೇಷನ್ ಆನ್ಲೈನಲ್ಲೇ ಸಿಗುತ್ತೆ ನಿಮಗೆ.
ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಅಂತ ತಿಳಿಸ್ತಾ. ಇನ್ನು ವೀಕ್ಷಕರೇ, ನೀವು ಕೂಡ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯಮುನಾ ಅವರ ಹತ್ರ ಮಾತಾಡಬೇಕು ಅಂತ ಇಚ್ಛೆ ಇದ್ರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೇರ ಪ್ರಸಾರ ನಂಬರ್, ಆ ನಂಬರ್ಗೆ ಕಾಲ್ ಮಾಡ್ಬೋದು. ಇಲ್ಲ ಡಾಕ್ಟರ್ನ ನೇರವಾಗಿ ಭೇಟಿ ಆಗಿ ನಿಮಗೆ ಪಿ ಸಿ ಓ ಡಿ ಆಗಿರ್ಬೋದು, ಥೈರಾಯ್ಡ್ ಇರ್ಬೋದು, ಇನ್ಫರ್ಟಿಲಿಟಿ, ಯಾವುದೇ ಥರದ ಆರೋಗ್ಯ ಸಮಸ್ಯೆ ಇದ್ದರೂ ನೀವು ಸೂಕ್ತವಾದ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕು, ಡಾಕ್ಟರ್ನ ಭೇಟಿ ಆಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಭೇಟಿ ಆಗಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್. ಹಲೋ, ಹಲೋ, ನಮಸ್ತೆ, ಹೆಸರು ಹೇಳಿಮಾ. ಟಿ ವಿ ನೋಡ್ಕೊಂಡು ಮಾತಾಡಬೇಡಿ, ಲೈನ್ ಕಟ್ ಆಗುತ್ತೆ. ಹೆಸರು ಹೇಳಿ. ಹಲೋ, ಜಯಲಕ್ಷ್ಮಿ ಅಂತ ಮೇಡಮ್. ಓಕೆ ಜಯಲಕ್ಷ್ಮಿ ಅವರೇ, ಟಿ ವಿ ನೋಡ್ಕೊಂಡು ಮಾತಾಡಬೇಡಿಮಾ. ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ಸರಿ, ನಿಮ್ಮ ಪ್ರಶ್ನೆ ಏನಿದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿಮಾ. ಹಾಂ ಹೇಳಿ ಜಯಲಕ್ಷ್ಮಿ ಅವರೇ. ಮೇಡಮ್, ನನಗೆ ಮದುವೆಯಾಗಿ 3 ವರ್ಷ ಆಗಿದೆ. ಓಕೆ ಓಕೆ, ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ರೆಗ್ಯುಲರ್ ಆಗಿ ಆಗುತ್ತಾ ನಿಮಗೆ ಪೀರಿಯಡ್ಸ್? ಕಡಿಮೆ ಇದೆ ಅಂತ ಹೇಳಿದಾರಾ? ಹೌದಾ, ತೊಂದರೆ ಇಲ್ಲ, ಏನ್ ನೀವು ಅದಕ್ಕೆ ಇದ್ ಮಾಡ್ಕೊಳ್ಳೋದು ಬೇಡ. ಅವ್ರದ್ದು ರಿಪೋರ್ಟ್ ಎಲ್ಲ ಇದೆಯಲ್ಲ, ಆ ರಿಪೋರ್ಟ್ ಎಲ್ಲ ನೀವು ವಾಟ್ಸಪ್ ನಂಬರ್ಗೆ ಕಳಿಸಿ. ಓಕೆ, ನಾವು ಅವ್ರ ಜೊತೆಗೂ ಒಂದ್ಸಲ ಮಾತಾಡಿ ಅವ್ರಿಗೆ ಯಾವ ತೊಂದರೆ ಇದೆಯಲ್ಲ ಅದಕ್ಕೆ ನಾವು ಸೂಕ್ತ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಓಕೆ, ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಇನ್ನು ನೇರವಾಗಿ ಈ ಡಾಕ್ಟರ್ನ ಭೇಟಿ ಆಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಮಾ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್. ಹಲೋ, ಹಲೋ, ನಮಸ್ತೆ, ಹೆಸರು ಹೇಳಿ. ರೇಖಾ ಅಂತ ಹೇಳ್ಬಿಟ್ಟು. ಎಲ್ಲಿಂದ ಕಾಲ್ ಮಾಡ್ತಿರೋದು ಮಾ? ಬೆಂಗಳೂರಿಂದ. ಸರಿ, ನಿಮ್ಮ ಸಮಸ್ಯೆ ಏನಿದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿ ಮಾ. ಹಾಂ ಹೇಳಿ ರೇಖಾ ಅವರೇ. ನಂದು ಇವಾಗ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತಿತ್ತು 6 ಮಂತ್ಸ್ ಬ್ಯಾಕು. ಓಕೆ, ಅದು ಅಬಾರ್ಷನ್ ಆಯ್ತು. ಎಷ್ಟು ದಿನಕ್ಕೆ ಆಯ್ತು ಅಬಾರ್ಷನ್? ಅದು 3 ಮಂತ್ಸಿಗೆ ಆಯ್ತು. ಓಕೆ, ಅವಾಗ ಏನಾದ್ರು ಸಮಸ್ಯೆ ಇದೆ ಅಂತ ಏನಾದ್ರು ಹೇಳಿದ್ರಾ? ಅಂದ್ರೆ ಹಾರ್ಟ್ ಬೀಟ್ ಸರಿಯಾಗಿ ಬಂದಿಲ್ಲ ಆ ತರದ ಏನಾದ್ರು ಹೇಳಿದ್ರಾ? ಅದು ಏನು ಹೇಳಿಲ್ಲ ಮ್ಯಾಮ್. ಅದು ಅದಾದ್ಮೇಲೆ ನನ್ ಪೀರಿಯಡ್ ಇರ್ರೆಗ್ಯುಲರ್ ಇದೆ. ಓಕೆ ಓಕೆ, ಯಾಕೆಂದ್ರೆ ಕೆಲವೊಂದ್ಸಲ ಅಬಾರ್ಷನ್ ಆದಾಗ ಏನಾಗುತ್ತೆ ಅಂದ್ರೆ ಬಾಡಿನಲ್ಲಿ ಸ್ವಲ್ಪ ಪ್ರೊಜೆಸ್ಟ್ರಾನ್ ಲೆವೆಲ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ಪೀರಿಯಡ್ಸ್ ಕೂಡ ಇರ್ರೆಗ್ಯುಲರ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಅದಕ್ಕೆ ನಾವು ಅದಕ್ಕೆ ಸ್ವಲ್ಪ ಅದನ್ನ ರೆಗ್ಯುಲರೈಸ್ ಮಾಡಲಿಕ್ಕೆ ಕೆಲವೊಂದು ಮೆಡಿಸಿನ್ಸ್ಗಳು ಬೇಕಾಗತ್ತೆ. ಹಲೋ, ಮೋಸ್ಟ್ಲಿ ಕಾಲ್ ಕಟ್ ಆಗಿದೆ ಅನ್ಸುತ್ತೆ ಡಾಕ್ಟರ್. ಸೊ ಅವರಿಗೆ ಯಾವ ಥರ ಟ್ರೀಟ್ಮೆಂಟ್ಸ್? ಅದೇ ಈ ಥರ ಅಬಾರ್ಷನ್ ಆಗಿ ನೆಕ್ಸ್ಟು ಅದು ನಾರ್ಮಲ್ಸಿ ಬರಲಿಕ್ಕೆ ಒಂದು ಮಿನಿಮಮ್ 45 ಡೇಸ್ ಆದರೂ ಬೇಕು. ಅದಾದಮೇಲೂ ಕೂಡ ಒಂದು 4-5 ಮಂತ್ಸು ಕೂಡ ರೆಗ್ಯುಲರಾಗಿ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂದಾಗ ಅಲ್ಲಿ ಏನು ತೊಂದರೆ ಆಗಿದೆ ಅಂತೇಳಿ ನಾವು ಕೆಲವೊಂದು ಟೆಸ್ಟ್ಗಳನ್ನ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಇನ್ನು ಅಪಾಯಿಂಟ್ಮೆಂಟ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಭೇಟಿ ಆಗಿ ಮಾ ಅಂತ ತಿಳಿಸ್ತಾ. ಇನ್ನು ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಕಾಲರ್ಸ್ಗೂ ಮಾತಾಡೋಕ್ಕೂ ಮುಂಚೆ ಲೈಫ್ ಸ್ಟೈಲ್ನ ನಾವು ಸರಿ ಮಾಡ್ಕೋಬೇಕು ಮೇಯ್ನ್ ಆಗಿ ಅಂತ. ಇನ್ನು ಮೇಯ್ನ್ ಆಗಿ ಯಾರ್ಯಾರು ನಿಮ್ಮ ಹತ್ರ ಬಂದು ಕನ್ಸಲ್ಟೇಷನ್ನ ತೊಗೋಬೋದು ಅಂತ? ಈಗ ನಾನು ಮುಂಚೆನೇ ಹೇಳಿದೆ ಕಾಸಿಟಿವ್ ಫ್ಯಾಕ್ಟರ್ಸ್ ಏನಂತ, ಆ ಎಲ್ಲ ಸಮಸ್ಯೆ ಇರೋರು ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳ್ಬೋದು. ಈಗ ಪಿ ಸಿ ಓ ಡಿ, ಇವಾಗ ತುಂಬ ಜನ ಪಿ ಸಿ ಓ ಡಿ, ಥೈರಾಯ್ಡ್ ಅಂತ ಹೇಳಿದ್ರಲ್ಲ, ಅದನ್ನು ಆದಷ್ಟು ಬೇಗ ಸರಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದಕ್ಕೇನು ತುಂಬ ಜನ ಅನ್ಕೋತಾರೆ ಪಿ ಸಿ ಓ ಡಿ ಇದ್ರೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ, ಥೈರಾಯ್ಡ್ ಇದ್ರೆ ಲಾಂಗ್ ಟರ್ಮ್ ಲೈಫ್ ಟೈಮ್ ಟ್ರೀಟ್ಮೆಂಟ್ ಮೆಡಿಸಿನ್ಸ್ ತೊಗೋಬೇಕಂತ ತುಂಬ ಜನ ತಲೆನಲ್ಲಿದೆ. ಯಾಕೆಂದರೆ ನಾವು ಇದೆಲ್ಲ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರೋದ್ರಿಂದ ವಿ ಕ್ಯಾನ್ ರಿವರ್ಸ್ ದ ಡಿಸೀಸ್, ಏನು ತೊಂದರೆ ಇಲ್ಲ. ಓಕೆ, ಇದಕ್ಕೆ ವರ್ಷಾನುಗಟ್ಟಲೆ ಟ್ರೀಟ್ಮೆಂಟ್ ತೊಗೋಬೇಕಂತ ಏನಿಲ್ಲ. ಮ್ಯಾಕ್ಸಿಮಮ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಿನಿಮಮ್ 7 to 8 ಮಂತ್ಸಲ್ಲೇ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜಸ್ಸು ಮತ್ತು ಮೆಡಿಕೇಷನಿಂದ ಮತ್ತು ಕೆಲವೊಂದು ಎಕ್ಸಸೈಸ್ ಇದರಿಂದ ನಾರ್ಮಲ್ಸಿಗೆ ಮಾಡ್ಕೊಳ್ಬೋದು, ಮತ್ತು ಅದರಿಂದ ಪಿ ಸಿ ಓ ಡಿಯಿಂದನೂ ಮುಕ್ತ ಆಗ್ಬೋದು, ಪ್ಲಸ್ ಹೈಪೋಥೈರಾಯ್ಡಿಸಮ್ ಇಶ್ಯೂಸು ಕಡಿಮೆ ಮಾಡ್ಕೋಬೋದು. ಓಕೆ, ಒಟ್ಟಾರೆಯಾಗಿ ಹೈಪೋಥೈರಾಯ್ಡಿಸಮ್ ಆಗಲಿ ಪಿ ಸಿ ಓ ಡಿ ಕ್ಲಿಯರ್ ಆಯಿತು ಅಂದರೆ ಆಟೋಮೆಟಿಕ್ಲಿ ಇನ್ಫರ್ಟಿಲಿಟಿ ಕ್ಲಿಯರ್ ಆದಂಗೆ ಕ್ಲಿಯರ್ ಆಗುತ್ತೆ. ಅದ್ರ ಜೊತೆಗೆ ಈಗ ಕೆಲವೊಬ್ಬರಿಗೆ ಈಗ ವೀರ್ಯಾಣು ಕಡಿಮೆ ಇದೆ ಅಂತ ಎಲ್ಲ ಹೇಳ್ತಾರಲ್ಲ, ಆ ಥರದವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ನನಗೆ ರೀಸೆಂಟಾಗಿ ನೆನ್ ಬಂತು, ಲಾಸ್ಟ್ ವೀಕ್ ಒಬ್ಬರು ಬಂದಿದ್ರು, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅವ್ರಿಗೆ ಆಸಿಡಿಟಿ ಇಶ್ಯೂಸ್ ಎಲ್ಲ ಇತ್ತು. ಅದಕ್ಕೆ ಯಾರೋ ಹೇಳಿದ್ರಂತೆ ಡೈಲಿ ಲೈಮ್ ತೊಗೊಳ್ಳಿ ಅಂತ ಹೇಳಿ, ಸ್ವಲ್ಪ ಸುಮ್ಮನೆ ಒಂದು 2 ಚಿಟಿಕೆ ಲೈಮ್ ತೊಗೊಳ್ಳಿ ಅಂತ. ಅವರು ಆಲ್ಮೋಸ್ಟ್ ಒಂದು 6-7 ಇಯರ್ಸಿಂದ ಲೈಮ್ ತೊಗೊಳ್ತಾ ಇದ್ದಾರೆ ಡೈಲಿ ಡೈಲಿ, ಸುಮ್ಮನೆ ಜಸ್ಟ್ 1-2-3 ಪಿಂಚು ವಾಮ್ ವಾಟರ್ ಹಾಕಿ ಬೆಳಿಗ್ಗೆ ಎದ್ದ ತಕ್ಷಣ ತೊಗೊಳ್ಳೋದು. ಅವ್ರಿಗೆ ಅಸಿಡಿಟಿ ಸಮಸ್ಯೆ ಏನೋ ಅದರಿಂದ ಕಡಿಮೆ ಆಗಿದೆ, ಈ ಸ್ಯಾಟಿಸ್ಫೈಡ್. ಬಟ್ ಆ ಒಂದು ಸಣ್ಣ ಕಾರಣ ಅವರಿಗೆ ಇವಾಗ ಏನಾಗಿದೆ ಅಂದರೆ ಸ್ಪರ್ಮ್ ಕೌಂಟು ನಿಲ್ಲಾಗ್ಬಿಟ್ಟಿದೆ.
ಈ ತರದ ಇಶ್ಯೂಸ್ ತುಂಬಾ ನಡೀತಾ ಇರುತ್ತೆ. ಓಕೆ, ಈ ತರದ ನಾವು ಅನಲೈಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಈಗ ಸ್ಪರ್ಮ್ ಕೌಂಟ್ ಕಡಿಮೆ ಇರ್ಬೋದು, ಮೊಟಿಲಿಟಿ ಕಡಿಮೆ ಇರ್ಬೋದು, ಈ ತರ ಇಶ್ಯೂಸ್ ಅಲ್ಲಿ ಫಾಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ. ಓಕೆ, ಮ್ಯಾಕ್ಸಿಮಮ್ 4-5 ಮಂತ್ಸ್ ಅಲ್ಲೇ ಇಂಪ್ರೂವ್ಮೆಂಟ್ ಅಂತೂ ಕಾಣಿಸುತ್ತೆ. ಓಕೆ, ಇನ್ನು ಡಾಕ್ಟರ್ ಮೇನ್ ಆಗಿ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಇರುತ್ತೆ, ಮತ್ತು ಕೆಲವರು ಕಾಲ್ ಮಾಡಿದಾಗಲೂ ಹೇಳಿದ್ರು ಎಲ್ಲ ನಾರ್ಮಲ್ ಆಗಿದೆ ಹೆಲ್ತ್ ನಮಗೆ ಅಂತ. ಸೊ ಇನ್ನು ಎಲ್ಲ ನಾರ್ಮಲ್ ಆಗಿದ್ದು ಹೆಲ್ತ್ ಮಗು ನಮಗೆ ಆಗಬೇಕು ಅಂತ ಅನ್ನೋದಾದರೆ ಹೇಗೆ ಅಂತ ತಿಳಿಸ್ಕೊ. ಈಗ ಎಲ್ಲ ನಾರ್ಮಲ್ ಇರುತ್ತೆ, ಕೆಲವೊಂದು ಕಂಡೀಷನಲ್ಲಿ ಆಗ್ತಾ ಇರಲ್ಲ ಅಂತ ಅವ್ರು ಕಂಡಿದೆ. ಆದರೆ ಅಲ್ಲಿ ಫಸ್ಟು ನಾವು ಒಂದು ಪಾಯಿಂಟ್ ನೋಡಬೇಕು, ಅವರು ಟ್ರೈ ಮಾಡ್ತಾ ಇರಬೇಕು. ಜೊತೆ ಈಗ 1 ಮಂತ್ 2 ಮಂತ್ ಟ್ರೈ ಮಾಡಿ ಮಾಡಲಿಲ್ಲ, ಅದಕ್ಕೆ ನಾನು ಮುಂಚೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದು ಕಂಟಿನ್ಯೂಸ್ ಆಗಿ ಯಾವುದೇ ಇಂಟರಪ್ಷನ್ ಇಲ್ಲದಲ್ಲೇ 1 ಇಯರ್ ಅವ್ರು ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ ಕೂಡ ಆಗಿಲ್ಲ ಅಂದಾಗ ವಿ ಹ್ಯಾವ್ ಟು ಸಿ ಏನು ಚೇಂಜಸ್ ಇದೆ ಇದೆಲ್ಲ ನೋಡಿ ಅಡ್ವೈಸ್ ಮಾಡಬೇಕು. ಇನ್ನು ಎಲ್ಲ ನಾರ್ಮಲ್ ಇದೆ, ಅವರು ಒಂದು ಹೆಲ್ದಿ ಬೇಬಿಗೋಸ್ಕರ ಅವರು ಟ್ರೈ ಮಾಡ್ತಾ ಇದ್ದರೆ ಪ್ರಿಕನ್ಸೆಪ್ಷನಲ್ ಕೇರ್ ಅಂತೇಳಿ ನಮ್ಮಲ್ಲಿ ಮಾಡ್ತೀವಿ. ಅಂದರೆ ಅವ್ರ ಲೈಫ್ ಸ್ಟೈಲ್ ಹೇಗಿರಬೇಕು, ಆ ಟೈಮಲ್ಲಿ ಫುಡ್ ಅವ್ರು ಯಾವ ಥರ ತೊಗೋಬೇಕು, ಎಷ್ಟು ಎಕ್ಸಸೈಸ್ ಮಾಡಬೇಕು, ಈ ಥರದೆಲ್ಲ ಅಡ್ವೈಸ್ ಮಾಡ್ತೀವಿ. ಯಾಕೆಂದರೆ ಈಗ ಒಂದು ಮಗು ಅಂದರೆ ವಿ ಆರ್ ಗಿವಿಂಗ್ ಟು ದ ವರ್ಲ್ಡ್, ಓಕೆ, ಅದು ಒಂದು ಹೆಲ್ದಿ ಬೇಬಿ ಆಗಿರಬೇಕು. ಓಕೆ, ಅದಕ್ಕೋಸ್ಕರ ಲೈಫ್ ಸ್ಟೈಲಲ್ಲಿ ತುಂಬ ಚೇಂಜಸ್ ಬೇಕಾಗತ್ತೆ. ಓಕೆ, ನಮ್ಮಲ್ಲಿ ಈಗ ರಿಸರ್ಚ್ ಪ್ರಕಾರ ಹೇಳ್ತಾರೆ ನಮ್ಮ 2 ವರ್ಷದ ಏನು ಲೈಫ್ ಸ್ಟೈಲ್ ಇರುತ್ತಲ್ಲ ಅದು ಆ ಮಗುಗೆ ಇಂಪ್ಯಾಕ್ಟ್ ಆಗುತ್ತೆ, ಆ ಮಗು ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ಅಲ್ಲಿ ಸ್ವಲ್ಪ ಅವರು ಚೇಂಜಸ್ ಮಾಡಿಕೊಂಡು ಹೆಲ್ದಿ ಫುಡ್ಡು, ಟೈಮ್ಲಿ ಇಂಟೇಕು, ಫಾರ್ ಎಕ್ಸಾಂಪಲ್ ಒಂದು 8-8:30 ಬ್ರೇಕ್ಫಾಸ್ಟ್ ಮಾಡೋದು, ನೈಟ್ ಆದಷ್ಟು ಒಂದು 8:00-8:30 ಒಳಗೆ ಡಿನ್ನರ್ ಮಾಡೋದು, ಈ ಥರ ಚೇಂಜಸ್ ಬೇಕಾಗತ್ತೆ. ಮಾಡ್ರೇಟ್ ಎಕ್ಸಸೈಸು ಇನ್ನು ಮಾಡಿಕೊಂಡ್ರೆ ನಾವೊಂದು ಹೆಲ್ದಿ ಪ್ರೊಜಿನಿನ ಈ ದೇಶಕ್ಕಾಗಲಿ ವಿಶ್ವಕ್ಕಾಗಲಿ ಕೊಡ್ಬೋದು, ಅದು ತುಂಬ ಇಂಪಾರ್ಟೆಂಟು. ಈ ಪ್ರಿಕನ್ಸೆಪ್ಷನಲ್ ಕೇರ್ ಅಂದರೆ ಅವ್ರಿಗೆ ಆಲ್ರೆಡಿ ಪ್ಲ್ಯಾನ್ ಮಾಡ್ತಾ ಇದ್ದರೆ ಒಂದು 3 ಮಂತ್ಸ್ ಗ್ಯಾಪಲ್ಲಿ ಅದು ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದರೆ ಫಸ್ಟು ಅವ್ರದ್ದು ಕಂಡೀಷನ್ಸ್ ಎಲ್ಲ ನೋಡಿ ವಿಲ್ ಚೇಂಜ್ ದ ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸು, ಎಕ್ಸಸೈಸು, ಅದಾದಮೇಲೆ ನಮ್ಮಲ್ಲಿ ಅದೇ ಶೋಧನ ಅಂತ ಹೇಳಿ ಮಾಡ್ತೀವಿ, ಡಿಟಾಕ್ಸ್ ಅಂತ ಹೇಳಿ. ಅದಾದಮೇಲೆ ಮತ್ತೆ ಕೆಲವೊಂದು ಮೆಡಿಕೇಷನ್ಸ್ ಕೊಡ್ತೀವಿ. ಆ 3 ಮಂತ್ಸ್ ಆದಮೇಲೆ ದೇ ಕ್ಯಾನ್ ಟ್ರೈ ನ್ಯಾಚುರಲಿ, ತೊಂದರೆ ಇಲ್ಲ, ಅವ್ರಿಗೇನೂ ಸಮಸ್ಯೆ ಇಲ್ಲ ಅಂದರೆ ಆಗತ್ತೆ. ಆದರೆ ಒಂದು ಹೆಲ್ದಿ ಬೇಬಿನ ನಾವು ಇದು ಮಾಡಬೇಕು ಅಂದಾಗ ಸ್ವಲ್ಪ ಇದೆಲ್ಲ ಚೇಂಜಸ್ ಮಾಡಿಕೊಂಡು ಫಾಲೋ ಮಾಡಿದ್ರೆ ಇಟ್ಸ್ ಗುಡ್ ಅಂತ. ಓಕೆ, ಇನ್ನು ಡಾಕ್ಟರ್ ಎಲ್ರಿಗೂ ಆ್ಯಕ್ಚುಲಾಗಿ ನೀವು ಹೇಳಿರೋದು ಎಲ್ಲ ಆಲ್ಮೋಸ್ಟ್ ತಲೆಗೆ ಹೋಗಿರತ್ತೆ. ಈಗ ಮೇನ್ ಒಂದು ಕ್ವಶನ್ ಬರ್ತಾ ಇರತ್ತೆ ಏನಂದರೆ ಗುಡುಚಿಯಲ್ಲಿ ಯಾವ ಥರ ಟ್ರೀಟ್ಮೆಂಟ್ ನಮಗೆ ಸಿಗಬಹುದು, ಯಾಕಂದರೆ ಇನ್ಫರ್ಟಿಲಿಟಿ ಆಗಿರ್ಬೋದು, ಪಿ ಸಿ ಓ ಡಿ ಆಗಿರ್ಬೋದು, ಇದೆಲ್ಲ ಎಲ್ಲ ಒಂದು ಕಡೆ ನಮ್ಮ ಮಾನಸಿಕವಾಗಿ ಸಂಬಂಧಪಟ್ಟಂತಹ ಒಂದು ಕಾಯಿಲೆಗಳು ಅಂತಲೇ ಹೇಳ್ಬೋದು. ಇದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ? ನೀವು ಹೇಳ್ದಂಗೆ ಈಗ ಬಂದು ನೇರವಾಗೂ ಕನ್ಸಲ್ಟ್ ಮಾಡ್ಬೋದು, ಯಾರಿಗೆ ಈಗ ಎಲ್ಲೋ ದೂರದಿಂದ ಇರ್ತಾರೆ, ಈಗ ಗದಗು ಅಲ್ಲಿಂದ ಎಲ್ಲ ಇರ್ತಾರಲ್ಲ, ಅವರು ಆನ್ಲೈನಲ್ಲೂ ಕೂಡ ಕನ್ಸಲ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದ್ರ ಜೊತೆಗೆ ಈಗ ಇಲ್ಲೇ ಬಂದು ನೋಡಬೇಕು ಮತ್ತು ಕೆಲವೊಂದು ಟ್ರೀಟ್ಮೆಂಟ್ ಇಲ್ಲೇ ತೊಗೊಳ್ಬೇಕು ಆ ಥರ ನೀವು ಆನ್ಲೈನಲ್ಲೂ ಕೂಡ ಕನ್ಸಲ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ಒಬ್ರು ಪೇಷಂಟ್ ರೀಸೆಂಟಾಗಿ ಅವ್ರದ್ದು ಪಾಸಿಟಿವ್ ಬಂತು, ಅವ್ರು ಇರೋದು ಸ್ಕಾಟ್ಲ್ಯಾಂಡಲ್ಲಿ. ಓಕೆ, ಅವರು ಇಲ್ಲಿಗೆ ಬಂದಾಗ 6 ಮಂತ್ಸಿಗೆ ಅವರು ಮೆಡಿಸಿನ್ಸ್ ತೊಗೊಂಡು ಹೋಗಿದ್ರು. ಓಕೆ, ನಾವು ಓವರ್ ದ ಫೋನೇ ಟ್ರೀಟ್ ಮಾಡಿ ಅವ್ರ ಗುಡ್ ರಿಸಲ್ಟ್, ಅವ್ರದ್ದು AMH ವ್ಯಾಲ್ಯೂ ಕಡಿಮೆ ಇತ್ತು. ಓಕೆ, ಅದಕ್ಕೆ ಭಯ ಪಡೋ ಅಂಥದ್ದೇನಿಲ್ಲ, ಇಲ್ಲೇ ಬಂದು ನೋಡ್ಬೇಕಂತ ಏನಿಲ್ಲ. ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಅವ್ರು ಎಲ್ಲೇ ಇದ್ರು ಅಲ್ಲೇ ಕೂತು ವಿಡಿಯೋ ಕನ್ಸಲ್ಟೇಷನ್ ಆಯಿತು ಅದೆಲ್ಲ ಮಾಡಿ ಅವ್ರದ್ದು ಸಮಸ್ಯೆಗೆ ತಕ್ಕ ನಾವು ಚಿಕಿತ್ಸೆ ಕೊಡ್ತೀವಿ. ಓಕೆ, ಎದುರುಕೊಳ್ಳೋ ಅಂಥದ್ದೇನಿಲ್ಲ, ಆರಾಮಾಗಿ ಟೆನ್ಷನ್ ಇಲ್ದಲ್ಲೇ ಮನೇಲೆ ಕೂತು ಅವ್ರು ಮಾತಾಡಿ, ಬಟ್ ನಾವು ಹೇಳೋ ಅಂತ ಸ್ವಲ್ಪ ಚೇಂಜಸ್ಗಳು ಮತ್ತೆ ಮೆಡಿಸಿನ್ಸ್ಗಳನ್ನು ಕೂಡ ಪ್ರಾಪರ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಇನ್ನು ವೀಕ್ಷಕರೇ, ಎಸ್ ಡಾಕ್ಟರ್ ಹೇಳ್ದಂಗೆ ನೀವು ಯಾವುದೇ ಊರಲ್ಲಿದ್ದರೂ ನೇರವಾಗಿ ನೀವು ಡಾಕ್ಟರ್ನ ಭೇಟಿ ಆಗಕ್ಕೆ ಆಗ್ತಾ ಇಲ್ಲ ಅಂದರೆ ಆನ್ಲೈನಿನ ಮೂಲಕ ನೀವು ಭೇಟಿ ಆಗ್ಬೋದು. ಡಾಕ್ಟರ್ ತಿಳಿಸ್ಕೊಟ್ಟಂಗೆ ವಿಡಿಯೋ ಕಾಲಿನ ಮೂಲಕ ನಿಮ್ಮ ಒಂದು ಕೇಸ್ ಟೇಕಿಂಗ್ ತೊಗೊಳ್ತಾರೆ, ಹಾಗೆ ನಿಮ್ಮ ಕೇಸ್ ಟೇಕಿಂಗಲ್ಲಿ ಲೈಫ್ ಸ್ಟೈಲ್ಸ್ ಎಷ್ಟು ಮ್ಯಾಟ್ರಸ್ ಆಗ್ತಾ ಇದೆ, ಇನ್ನು ಯಾವ ಥರದ ಸಮಸ್ಯೆ ಇದೆ, ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಸಾಕಷ್ಟು ವಿಚಾರ ವಿಡಿಯೋ ಕನ್ಸಲ್ಟೇಷನಲ್ಲೇ ಹೇಳ್ತಾರೆ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿರ್ತೀರಾ, ಕೆಲವ್ರಿಗೆ ಕಾಲ್ ಸಿಕ್ಕಿರಲ್ಲ, ಡಾಕ್ಟರ್ನ ನೇರವಾಗಿ ಭೇಟಿ ಆಗಬೇಕು ಅಂತ ಏನಾದರೂ ನೋಡ್ತಾ ಇದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ ತಿಳಿಸ್ತಾ. ಇನ್ನು ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದು ಇನ್ಫರ್ಟಿಲಿಟಿ, ಪಿ ಸಿ ಓ ಡಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಡಾಕ್ಟರ್ ಹತ್ರ ಮಾತಾಡೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಪಾಯಿಂಟ್ಮೆಂಟ್ ನಂಬರ್, ನೀವು ಅಪಾಯಿಂಟ್ ತೊಗೊಂಡು ನೇರವಾಗಿ ಭೇಟಿ ಆಗ್ಬೋದು, ಇಲ್ಲಾಂದರೆ ಎಲ್ಲಿದ್ದೀರಾ ಅಲ್ಲೇ ಕಾಲ್ ಮಾಡಿ ಡಾಕ್ಟರ್ ಹತ್ರ ಮಾತಾಡಬೇಕು ಅನ್ನೋದಿದ್ರು ಕೂಡ ಅಪಾಯಿಂಟ್ಮೆಂಟ್ ತೊಗೋಬೇಕಾಗತ್ತೆ ಅಂತ ತಿಳಿಸ್ತೀನಿ. ಇನ್ನು ಡಾಕ್ಟರ್ ಸಾಕಷ್ಟು ಕಾಲರ್ಸ್ಗೆ ಹೇಳ್ತಾ ಇದ್ರು ನಿಮ್ಮ ರೀಸೆಂಟ್ ಇನ್ನು ಟೆಸ್ಟಿಂದ ಏನು ರಿಪೋರ್ಟ್ಸ್ ಇರುತ್ತೆ ಅದನ್ನು ವಾಟ್ಸಪ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅಂತ. ಇನ್ನಷ್ಟು ಮಾಹಿತಿ ಬೇಕು ಅನ್ನೋದಿದ್ರು ಕೂಡ ಅಪಾಯಿಂಟ್ಮೆಂಟ್ ನಂಬರ್ಗೆ ಕಾಲ್ ಮಾಡಿ ಅಂತ ತಿಳಿಸ್ತಾ. ಇದಾಗಿತ್ತು ವಿತ್ತಿನ ಕಾರ್ಯಕ್ರಮ, ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.